ನಮಸ್ಕಾರ, ನನ್ನ ಹೆಸರು ಸುಧಾಕರ್ ರೆಡ್ಡಿ ಅಂತ. ನಾವು ಬಂದಿದ್ದೇವೆ ಮಹಾರಾಷ್ಟ್ರದಲ್ಲಿ ಬುಲ್ಡಾನಾ ಡಿಸ್ಟಿಕ್ ಜಲಗಾವ್ ಜಾಮೂದಂದ. ಇಲ್ಲೊಂದು KVK ಎಂಬುದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಂದಿದ್ದೇವೆ. ಇವ್ರಪ್ಪನ ಭಾಳಷ್ಟು ವೆರೈಟಿ ಹಣ್ಣು ಹಂಪಲು ಮತ್ತು ಹೊಲದಾಗ ಇದ್ದುಕೊಂಡು ಭಾಳಷ್ಟು ವೆರೈಟಿ ತೊಗೋತಾರೆ. ಇಲ್ಲಿ ನೋಡ್ತಾ ಇದ್ದರೆ ಮ್ಯಾಂಗೋ ಇದೆ, ಇದು ಸೀತಾಫಲ ಇದೆ, ಇಂದು ನೋಡಿದ್ರೆ ಸಂತ್ರ ನಿಂಬು ಎಂಬುದಿದೆ, ಮತ್ತು ಬಹಳಷ್ಟು ವೆರೈಟಿ ಹಳದಿ ಇದೆ. ಆ ಕಡೆ ನೋಡಿದರೆ ಆ್ಯಪಲ್ ಬೇರ್ ಎಂಬುದು ಅದು ಇದೆ, ಮತ್ತು ಬಹಳಷ್ಟು ವೆರೈಟಿ ತೊಗೋತಾರೆ. ಇದಕ್ಕೆಲ್ಲ ನೋಡಲಿಕ್ಕೆ ನಾವು ಈ ಸಿಸ್ಟಮ್ ಬಗ್ಗೆ ನೋಡಲಿಕ್ಕೆ ನಮ್ಮ ಸಿಕ್ಕ ಆಟೋಮಿಷನನ್ನು ಕೂಡಿಸಿದ್ದಾರೆ. ಬಹಳಷ್ಟು ಇವರಿಗೆ ಉಪಯೋಗ ಇದೆ. ಅದ್ರ ಸಲ ಇದಕ್ಕೆ ನೋಡಲಿಕ್ಕೆ ಬಂದಿದೆ, ಇವರು ಹೇಗೆ ಮಾಡ್ತಾರೆ, ಹೇಗೆ ಯೂಸ್ ಮಾಡ್ಲತ್ತಾರೆ, ಇದರಿಂದ ಪ್ರಯೋಜನ ಏನಪ್ಪ ಅವರಿಗೆ. ಬಹಳಷ್ಟು ಸಿಸ್ಟಮ್ಲಿಂದ ಇದು KVKದವರು ಬಹಳಷ್ಟು ಯೂಸ್ ಮಾಡಿದ್ದಾರೆ, ಬಹಳಷ್ಟು ಅವಲಂಬಗಿದೆ. ಈ ಸಿಸ್ಟಮ್ ಬಗ್ಗೆ ಹೇಳಬೇಕಾದರೆ ನಮ್ಮ ಸಿಕ್ಕ ಆಟೋಮೇಷನ್ ಅಂತ ಇದರಲ್ಲಿದ್ದು ಸಿಸ್ಟಮ್ ಇದೆ. ಇಲ್ಲಲ್ಲಿ ಸಿಮ್ ಕಾರ್ಡ್ ಕೂಡಿಸಿದೆ. ಸಿಮ್ ಕಾರ್ಡ್ಲಿಂದ ನಮ್ಮ ಇದು ವಾಲ್ ಕಾರ್ಡ್ ಅಂತಾರೆ. ಈ ವಾಲ್ನಿಂದ 8 ವಾಲು, 16 ವಾಲ್, 24 ವಾಲ್ ಅನ್ನು ವಾಲ್ ಸೈಜಿನ ಬಗ್ಗೆ 2 ಇಂಚ್ ಆಗಲಿ, 2.5 ಆಗಲಿ, 3 ಇಂಚ್ ಆಗಲಿ, ಸೈಜ್ ಮೇಲೆ ಡಿಫ್ರೆಂಟ್ ತೊಗೋಬೋದು. ನಾವು ವಾಲ್ ಸೈಜನ್ನು ಹಾಗೆ ಕೊಡ್ತೀವಿ. ನಾವು ಇದು ಈ ಕಂಟ್ರೋಲಿಂದ ಸಿಸ್ಟಮ್ ಮಾಡುತ್ತದೆ. ಈ ಸಿಸ್ಟಮ್ ಬಗ್ಗೆ ಈ 2 ಸಿಸ್ಟಮ್ ನಮ್ಮ ಮೊಬೈಲ್ದಾಗಿರ್ತದೆ. ಮೊಬೈಲ್ ಆ್ಯಪ್ನಿಂದ ಆ ಸಿಸ್ಟಮ್ ನಮ್ಮ ಕಂಟ್ರೋಲ್ ಮಾಡ್ಬೋದು. ನೀವು ಎಲ್ಲೇನು ಕೂತು ಬಿಸ್ನೆಸ್ ಫೀಲ್ಡ್ ಆಗಲಿ, ಅಥವಾ ಪ್ರೊಫೆಷ್ನಲ್ ಆಗಲಿ, ಎಲ್ಲೇನ ಆಗಿ ನೀವು ಡ್ಯೂಟಿ ಮಾಡ್ಬೋದು. ಅಥವಾ ನೀವು ಹೊಲ್ದಾಗ ಹೋದರೆ ನಿಮಗೆ ರೈತರಿಗೆ ಭಾಳಷ್ಟು ಸಮಸ್ಯೆ ಇರ್ತದೆ. ಕೂಲಿದವ್ರಿಗೆ ನಿಮಗೆ ಟೈಮ್ ಟು ಟೈಮ್ ನೀರಿನ ಸಮಸ್ಯೆ ಆಗಲಿ, ಫರ್ಟಿಗೇಷನ್ ಸಮಸ್ಯೆ ಆಗಲಿ, ಇಂಥದ್ರಲ್ಲಿ ಈ ಸಿಸ್ಟಮ್. ಇಲ್ಲಿ ಟ್ಯಾಂಕ್ಗಳು ಇರ್ತವೆ, 3 ಟ್ಯಾಂಕ್ ಫರ್ಟಿಗೇಷನ್ ಟ್ಯಾಂಕು ಅಲ್ಲಿಗೆ ಹೊರಗೆ ಇದೆ. ಸ್ಯಾಂಡ್ ಫಿಲ್ಟರ್ ಎಂಬುದೊಂದು ಹೊರಗಿದೆ. ಈ ಸಿಸ್ಟಮ್ ಬಗ್ಗೆ ಇಲ್ಲಿ ನಾವು ಮಾಡಿಲ್ಲ, ಇಲ್ಲಿ ಮಾಡ್ತಾರೆ. ಹೊರಗಿದೆ ಅದು. ಟೈಮ್ ಟು ಟೈಮ್ ಇರಿಗೇಷನ್ ಆಗುತ್ತದೆ, ಟೈಮ್ ಟು ಟೈಮ್ ಫರ್ಟಿಗೇಷನ್ ಆಗುತ್ತದೆ. ಇದರಿಂದ ಭಾಳಷ್ಟು ಉಪಯೋಗ ಇದೆ. ನೀವು ಮೊಬೈಲಿಂದ ಡೈಲಿ ಡೈಲಿ ಅಪ್ಡೇಟ್ ಮಾಡ್ಕೋಬೋದು. ಯಾವ ಪ್ಲಾಟಿಗೆ ಟೈಮ್ಗೆ ಎಷ್ಟು ನೀರು ಬಿಡಬೇಕು, ಮತ್ತೊಂದು ಪ್ಲಾಟಿಗೆ ಎಷ್ಟು ನೀರು ಬಿಡಬೇಕಪ್ಪ, 1 ಗಂಟೆ ಆಗಲಿ, 2 ಗಂಟೆ ಆಗಲಿ, ಶೆಡ್ಯೂಲರ್ ಹಚ್ಚಬೇಕು ಟೈಮ್ ಟು ಟೈಮ್. 5 ನಿಮಿಷ ಆಗಲಿ, 10 ನಿಮಿಷ ಆಗಲಿ ಫರ್ಟಿಗೇಷನ್ ಮಾಡ್ಬೋದು. ಇಂಥ ಸಿಸ್ಟಮ್ ಭಾಳಷ್ಟು ಸುಲಭವಾಗಿದೆ. ಈ ಸಿಸ್ಟಮ್ನಲ್ಲಿ ನೀವು ನೋಡ್ತಾ ಇರ್ಬೋದು, ಭಾಳಷ್ಟು ವಾಲ್ಗಳು ಇರ್ತವೆ. ವಾಲ್ನದು ಯಾವುದನ್ನ ಯೂಸ್ ಮಾಡ್ಬೋದು. ನಿಮ್ಮ ಡೈಲಿ ನೀವು ಬಿಸ್ನೆಸ್ದವ್ರು ಇರ್ತೀರಿ, ಹೊರಗೆ ಹೋಗ್ತೀರಿ, ಟೈಮ್ ಟು ಟೈಮ್ ಏನು ಅರ್ಥ ಆಗಿರಲಿಲ್ಲ, ಟೈಮ್ ಟು ಟೈಮ್ ಅಪ್ಡೇಟ್ ಇರಲ್ಲ, ನಿಮ್ಮ ಡೈಲಿ ಡೈಲಿ ಅಪ್ಡೇಟ್ ಆಗುತ್ತದೆ ನಿಮ್ಮ ಮೊಬೈಲಿಂದ. ಎಲ್ಲೆಲ್ಲ ಕುಂತು ನೀವು ಯೂಸ್ ಮಾಡ್ಬೋದು ಇದಕ್ಕೆ. ಪ್ರಸ್ತುತ ಮಹಾರಾಷ್ಟ್ರದಲ್ಲಿ ಬುಲ್ಡಾನಾ ಡಿಸ್ಟಿಕ್ ಜಾಮೂದ್ ಜಲಗಾವ್ ಅಂತ, ಇಲ್ಲಿ ಒಂದು ಪ್ರಸಿದ್ಧಿ ಇದೆ, KVK ಎಂಬುದು. ಇಲ್ಲಿ ಯೂನಿವರ್ಸಿಟಿ ಇದೆ, KVK ಎಂಬುದು. ಅದರಲ್ಲಿ ಇವರು ಭಾಳಷ್ಟು ವೆರೈಟಿಯನ್ನು ತೊಗೋತಾರೆ. ಇಲ್ಲಿ ನೋಡ್ತಾ ಇದ್ದರೆ ಸಂತ್ರ ಇದೆ, ಬೋರ್ದಿದೆ, ಮತ್ತು ಆಚೆ ನೋಡಿದ್ರೆ ಹಳದಿ ಕೂಡ ಇದೆ. ಹದರಿ ಇದ್ದಿರಲಿ, ಡ್ರಿಪ್ ಸಿಸ್ಟಮ್ ಇದಕ್ಕೆ ಹೇಗೆ ಮಾಡಬೇಕಪ್ಪ ಈ ಸಿಸ್ಟಮ್ ಅಂದೆ. ಈ ಸಿಸ್ಟಮ್ ಬಗ್ಗೆ ಹೇಳ್ತೀನಿ ಮುಂದೆ. ಅಲ್ಲಿ ನೋಡಿದರೆ ನಮ್ಮ ಕಂಟ್ರೋಲ್ ಇದೆ, ಆ ಕಂಟ್ರೋಲ್ ಬಗ್ಗೆ ಹೇಳ್ತೀನಿ ಅಲ್ಲಿನ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಈ ಕಂಟ್ರೋಲ್ ಅನ್ನೋ ಇದಕ್ಕೆ ಸೆನ್ಸರ್ ಅಂತ. ಈ ಸೆನ್ಸರ್ಲಿಂದ ಉಪಯೋಗ ಏನಿದೆ ಅಂದರೆ, ನಿಮಗೆ ಟೈಮ್ ಟು ಟೈಮ್ ನೀರು ಎಷ್ಟು, ಈ ಸಂತ್ರೆಗೆ ನೀರು, ಈ ಸಂತ್ರೆಗೆ ನೀರು ಏ ಟೈಮ್ಗೆ ಎಷ್ಟು ಬೇಕಪ್ಪ ಅದು ತಿಳಿಬೇಕಾದ್ರೆ ಈ ಸೆನ್ಸರ್ ದಾರನೇ ನಮ್ಗೆ ತಿಳ್ತದೆ. ಈ ಸೆನ್ಸರನ್ನು ನಮ್ಮ ಸಿಸ್ಟಮ್ ಬಗ್ಗೆ ಆಟೋಮೆಟಿಕ್ ಮಾಡ್ತದೆ, ಅದನ್ನು ನಮ್ಮ ಮೊಬೈಲಿಂದ ಆಪ್ರೇಟ್ ಮಾಡ್ತದೆ. ಇದರಲ್ಲಿ ವೆದರ್ ಎಷ್ಟಿದೆ, ಸನ್ಲೈಟ್ ಎಷ್ಟಿದೆ, ಮತ್ತು ಹ್ಯೂಮಿಡಿಟಿ ಎಷ್ಟಿದೆ, ಸಾಯಿಲ್ ಮೋಯ್ಚರ್ ಎಷ್ಟಿದೆ ಎಂಬುದು ಇದರ ಬಗ್ಗೆ ಪೂರ ಈ ಡಿಟೆಕ್ಟ್ ಮಾಡ್ತದೆ. ಈ ಡಿಟೆಕ್ಟ್ನ ಆ ಕಂಟ್ರೋಲ್ಗೆ ಹೇಳ್ತದೆ. ಆ ಕಂಟ್ರೋಲಿನ ಬಗ್ಗೆ ನಮಗೆ ಡಾಟಾ ಬರಬೇಕಾದರೆ ನಮಗೆ ಮೊಬೈಲ್ಗೆ ಹೇಳುತ್ತದೆ. ಇಂಥ ಸಿಸ್ಟಮ್, ಈ ಸಿಸ್ಟಮ್ ಬಗ್ಗೆ ಈ ಸೆನ್ಸರ್ಗೆ ಬಹಳಷ್ಟು ಉಪಯೋಗ ಇದೆ. ಇದರಿಂದ ನೀವು ಎಲ್ಲೇನ ಕೂತು ಮತ್ತು ನಿಮ್ಮ ಪ್ಲಾಟಿಗೆ ಯಾವ ಟೈಮಿಗೆ ರಾತ್ರಿಯಲ್ಲಿ ನೀರು ಬಿಡ್ಬೋದು, ಅಚ್ಚಾ ಮುಂಜಾನೆ ನೀರು ಬಿಡಬೇಕು ಅಂದರೆ ಇದನ್ನು ಡಿಟೆಕ್ಟ್ ಮಾಡ್ತದೆ. ಇದ ಪೂರ ಈ ಸಿಸ್ಟಮ್ ಬಗ್ಗೆ ಇದು ನಡೀತದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಯೂನಿಟ್ ಕೂಡಿಸಿದ್ದಾರೆ. ಈ ಯೂನಿಟ್ ದ್ವಾರಾ ಇಲ್ಲಿ
ಎರಡು ವಾಲ್ ಇದೆ. ಈ ಎರಡು ವಾಲ್ನಿಂದ ಇದು ಈ ಸಿಸ್ಟಮ್ಗೆ ಮೂರು ವಾಲ್ ಕನೆಕ್ಟ್ ಆಗ್ತದೆ, ಮೂರು ವಾಲ್ ನಡೀತದೆ. ಇದು ಸೋಲಾರ್ದಿದೆ, ಸೋಲಾರ್ನಿಂದ ಇದೆ ಬ್ಯಾಟ್ರಿ ಇದೆ. ನೀವು ಡೈಲಿ ನಡೆಸ್ಕೋಬೋದು, ಮತ್ತು ರಾತ್ರಿಯಲ್ಲಿ ಕೂಡ ನಡೆಸ್ಬೋದು. ರಾತ್ರಿಯಲ್ಲಿ ಮತ್ತು ಸೋಲಾರ್ ಇದೆ, ಲೈಟ್ ಇಲ್ಲಪ್ಪ ಪ್ರಾಬ್ಲಮ್ ಆಗುತ್ತದೆ ಅಂತಾರೆ. ಅದು ಪ್ರಾಬ್ಲಮ್ ಏನಾಗಲ್ಲ, ಇದಕ್ಕೂ ಬ್ಯಾಟ್ರಿ ಸಿಸ್ಟಮ್ ಇರುತ್ತೆ. ಬ್ಯಾಟ್ರಿಲಿಂದ ಇದು ರಾತ್ರಿಯಲ್ಲಿ ನಡೀತದೆ. ಇಂಥ ಸಿಸ್ಟಮ್ಮು ಭಾಳ ಕಮ್ಮಿ ಖರ್ಚಲ್ಲಿ ಮಾಡಲಾಗಿದೆ. ಇದಕ್ಕೆ ವೈರಿನ ಕಲೆಕ್ಷನ್ ಇರಲ್ಲ, ವೈರಿನ ಪ್ರಾಬ್ಲಮ್ ಇರಲ್ಲ. ನಿಮ್ಗೆ ಕಮ್ಮಿ ಕಡೆಯಲ್ಲಿ ಕಮ್ಮಿ ಖರ್ಚದಲ್ಲಿ ನಡೀತಾ ಇರ್ತದೆ ಈ ಸಿಸ್ಟಮ್. ಈ ಸಿಸ್ಟಮ್ ದ್ವಾರ 10 ಎಕರೆ ಕೂಡ ನೀವು ಮಾಡ್ಬೋದು. 30 ವಾಲ್ಸ್ವನ್ನು ಈ ವಾಲ್ ಆಟೋಮೆಟಿಕ್ ಪೂರ ಆಗ್ತಾಯಿದೆ. ಭಾಳ ಖರ್ಚೆಯಲ್ಲಿ ಭಾಳ ಕಡಿಮೆಯಲ್ಲಿ ಇದು ಸಿಸ್ಟಮನ್ನು ಆಪ್ರೇಟ್ ಮಾಡ್ಬೋದು. ಎಲ್ಲೇ ಆಗಲಿ 1 ಕಿಲೋಮೀಟ್ರ್ ಆಗಲಿ ಅಥವಾ 2 ಕಿಲೋಮೀಟ್ರ್ ಆಗಲಿ ನಿಮ್ಮ ಅಂತರ ಇದ್ದರೆ ಈ ಸಿಸ್ಟಮನ್ನು ನೀವು ಆಟೋಮೆಟಿಕ್ಕಾಗಿ ಮಾಡ್ಬೋದು. ಇದು ಸೋಲಾರ್ಲಿಂದ ನಡೀತದೆ, ಇದು ಬ್ಯಾಟ್ರಿ ಇರ್ತದೆ. ರಾತ್ರಿಯಲ್ಲಿ ಏನು ಟೆನ್ಷನ್ ಇರೋಲ್ಲ, ಭಾಳಷ್ಟು ಸುಲಭವಾಗಿದೆ. ಭಾಳ ಈ ಸಿಸ್ಟಮ್ ಚೆನ್ನಾಗಿದೆ, ಇದು ನೋಡಿ ಆಪ್ರೇಟ್ ಮಾಡ್ಬೋದು. ನೀವು ಕೂಡ ತೊಗೋಬೋದು ಈ ಸಿಸ್ಟಮ್ ಬಗ್ಗೆ. ಈ ಸಿಸ್ಟಮ್ನ ಇದಿದೆ, ಭಾಳಷ್ಟು ಉಪಯೋಗ ನೀವು ಮಾಡಬಹುದು ಇದಕ್ಕೆ. ನಾವು ಬಂದಿದ್ದೇವೆ ಈಗ ಹಳದಿಯಲ್ಲಿ, ಹಸಿರು. ಇದು ನೋಡ್ತಾ ಇದ್ದೀವಿ, ಪ್ಲಾಂಟ್ 2 ಎಕರೆ ಇದೆ. ಇವರು ಭಾಳಷ್ಟು ಸಿಸ್ಟಮೆಟಿಕ್ಗೆ ಮಾಡಿದ್ದಾರೆ. ಬಟ್ ಇಲ್ಲಿ ನೀರಿನ ಸಮಸ್ಯೆ ಇರ್ತದೆ ಇಲ್ಲಿ ಕೂಡ. ಈ ಸಿಸ್ಟಮೆಟಿಕ್ಗೆ ಹೇಗೆ ಮಾಡ್ಬೋದು, ಈ ಇಲ್ಲಿ ಪನ್ ಇದರಲ್ಲಿ ಸೆನ್ಸರ್ ಕೂಡಿಸಿದ್ದಾರೆ. ಈ ಸೆನ್ಸರ್ ದ್ವಾರ ಪೈಲೆ ಸೆನ್ಸರ್ ಇಲ್ದಿದ್ದಲ್ಲ, ಆಗ ಇವರ ದಿಗುಬಡಿಯನ್ನು 22 ಕ್ವಿಂಟಲ್ ಬರ್ತಿತ್ತಪ್ಪ. ಅವರಿಗೆ ಭಾಳಷ್ಟು ಸಮಸ್ಯೆ ಇರ್ತಿತ್ತು, ನೀರಿನ ಸಮಸ್ಯೆ ಇತ್ತು. ಟೈಮಿಗೆ ನೀರಿಗೆ ಬಿಡಲಿಕ್ಕೆ ಸೌಲತ್ತೆ ಸಿಗಲಿತ್ತು, ಮತ್ತು ಲೇಬರ್ ಸಮಸ್ಯೆ ಇರ್ತಿತ್ತು ಇವರಿಗೆ. ಹ್ಯಾಂಗೆ ಮಾಡಬೇಕು ಅಂದರು ಟೈಮಲ್ಲಿ ಈ ಇದ್ರಿಗೆ, ಮತ್ತು ಇದು ಟೋಟಲಾಗಿ ಇದಕ್ಕೂ ಎಫೆಕ್ಟ್ ಬೀಳ್ತಿತ್ತು. ಇದು ಆಳು ಎಂಬುದೊಂದು ನೀರಿನ ಸಮಸ್ಯೆಯಿಂದ, ನೀರು ಕಮ್ಮಿ ಇದ್ರಲ್ಲಿಂದ ಇದಕ್ಕೆ ಸಮಸ್ಯೆ ಇರ್ತಿತ್ತು. ಮತ್ತು ಅದರಲ್ಲಿಂದ ಇವರು ಸೆನ್ಸರ್ ಕೂಡಿಸಿದ್ದಾರೆ. ಸೆನ್ಸರ್ಲಿಂದ ಟೈಮ್ಲಿಂದ ಟೈಮ್ ನೀರು ಬಿಡುವುದು, ಎಷ್ಟು ಟೈಮ್ಗೆ ನೀರು ಬೇಕಪ್ಪ ಈ ಸೆನ್ಸರನ್ನು ಹೇಳ್ತದೆ. ನಮ್ಮ ಕಂಟ್ರೋಲಿಗೆ ಕಂಟ್ರೋಲಿಂದ, ಮತ್ತು ಆ ಕಂಟ್ರೋಲಿನ ಸಿಸ್ಟಮ್ಲಿಂದ ನಮ್ಮ ಯಾಪಿಂದ ಇರ್ತದೆ ಮೈ ಸಿಕ್ಕ ಎಂಬುದು. ಆ ಸಿಸ್ಟಮ್ಲಿಂದ ನಿಮಗೆ ಪೂರ ತಿಳಿತದೆ ನೀರಿನ ಯಾವ ಟೈಮ್ಗೆ ಮೋಟ್ರ್ ಆನ್ ಬೇಕು, ಮತ್ತು ವಾಲ್ಸ್ ಯಾವಾಗೆ ಆನ್ ಮಾಡಬೇಕು, ಆಫ್ ಆಗೋದು ಆಟೋಮೆಟಿಕ್ ಇದು ಮಾಡ್ತದೆ. ಈ ಸಿಸ್ಟಮನ್ನು ಆ ಕಂಟ್ರೋಲಿಗೆ ಹೇಳ್ತದೆ. ಆ ಕಂಟ್ರೋಲಿಂದ ನಮ್ಮ ಮೊಬೈಲ್ಲಿಂದ ಇರ್ತವೆ, ನೀವು ಎಲ್ಲ ಕುಂತು ನೋಡ್ಬೋದು ಅದು ಆ ಸಿಸ್ಟಮ್. ಇದರಲ್ಲಿಂದ ಮತ್ತು ದಿಗುಬಡಿಯನ್ನು ಹೆಚ್ಚಾಗಿದೆ. 32 ಕ್ವಿಂಟಲನ್ನು ಇದನ್ನು ದಿಗುಬಡಿ ಹೆಚ್ಚಾಗಿದೆ. ಅದರಲ್ಲಿಂದ ಈ ಹೊಲದವರು ಭಾಳ ಸಂತೋಷವಾಗಿದ್ದಾರೆ. ಇದರಲ್ಲಿಂದ ಉಪಯೋಗ, ಈ ಸೆನ್ಸರ್ಲಿಂದ ಉಪಯೋಗ ಭಾಳಷ್ಟು ಇದೆ. ನೀವು ಕೂಡ ಉಪಯೋಗ ಮಾಡಿ ಈ ಸೆನ್ಸರ್ಲಿಂದ. ಮತ್ತು ನಮ್ಮ ಸಿಕ್ಕ ಅಂಬೋದು ಆಟೋಮೇಷನ್ ಇದೆ, ಆ ಆಟೋಮೇಷನ್ ಮುಂದಿನದ ಬಗ್ಗೆ ಹೇಳ್ತೀನಿ, ಅದರಲ್ಲಿ ಪೂರ ಡಿಟೇಲ್ ಹೇಳ್ತೀನಿ. ಈ ಸಿಸ್ಟಮನ್ನು, ಈ ಸೆನ್ಸರ್ ಸಿಸ್ಟಮನ್ನು ಅದಕ್ಕೆ ಡಿಟೆಕ್ಟ್ ಮಾಡ್ತದೆ, ಅದರಿಂದ ನಾವು ಆಪ್ರೇಟ್ ಮಾಡಬಹುದು. ಈ ಸಿಸ್ಟಮ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ, ಇದು ಮಹಾರಾಷ್ಟ್ರದಲ್ಲಿದೆ, ಮಹಾರಾಷ್ಟ್ರ ಪುಣೆಯಲ್ಲಿ ಇದೆ, ಮತ್ತು ತೆಲಂಗಾಣದಲ್ಲಿ ಹೈದರಾಬಾದ್ನಲ್ಲಿ ಇದೆ ಈ ಸಿಸ್ಟಮ್. ಮತ್ತು ನಮ್ಮ ಕರ್ನಾಟಕದಲ್ಲಿ ಹುಬ್ಳಿಯಲ್ಲಿ ಪ್ರೊವೈಡ್ ಆಗಿದೆ ಇದು. ಈ ಸಿಸ್ಟಮ್ ಬಗ್ಗೆ ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಾಟ್ಸಪ್ ಆಗಲಿ, ನಿಮ್ಮ ಫೇಸ್ಬುಕ್ನಲ್ಲಿ ಹಾಯ್ ಅಂತ, ವಾಟ್ಸಪ್ನಲ್ಲಿ ಹಾಯ್ ಅಂತ ಕಳಿಸಿದ್ರೆ ಕೆಳಗಿನ ಕೊಟ್ಟಿನ ಡಿಸ್ಟ್ರಿಕ್ಟ್ ನಂಬರ್ನಲ್ಲಿ ನಮ್ಮ ಕಾಲ್ ಮಾಡ್ಬೋದು. ಮತ್ತು ಇದಕ್ಕೆ ಡಿಸ್ಟ್ರಿಬ್ಯೂಟರ್ ಆಗಲಿ, ಇದಕ್ಕೆ ಹೆಚ್ಚಿನ ಪ್ರೊವೈಡ್ಗೆ ನಾವು ಆಸಕ್ತಿ ಮಾಡ್ತೀವಿ ಡಿಸ್ಟ್ರಿಬ್ಯೂಟರ್ ಇದಕ್ಕೂ. ನಾವು ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಕೊಟ್ಟಿನ ನಂಬರ್ಗನ್ನು ಸಂಪರ್ಕಿಸಿ, ಯಾವಾಗ ನಮ್ಮ ಕಾಲ್ ಅಟೆಂಡ್ ಮಾಡ್ತಾರೆ ನಮ್ಮದವರು ಇಮಿಡಿಯೇಟ್ಲಿ ನಿಮಗೆ ಕಾಲು ಮತ್ತು ಕಾಲ್ ನಿಮಗೆ ಮಾಡ್ತಾರೆ. रात्री अपरात्री लाईट आल्यामुळे शेतीला पाणी देणं फार अवघड आहे. ते पाणी देण्यासाठी